ಏಯ್ ಈ ಹುಡುಗಿ ಹೇಳ್ತಾ ಇದ್ದಾಳೆ ಅಂತ ನಿನ್ನ ಇವಾಗ ಸುಮ್ಮನೆ ಬಿಡ್ತಾ ಇದೀನಿ ಮತ್ತೆ ಏನಾದರೂ ಈ ತರ ನಡೆದ್ರೆ ಚರ್ಮ ಸುಲಿದು ಬಿಡ್ತೀನಿ ನಿನಗೆ ಹೇಳೋದೆಲ್ಲ ಅರ್ಥ ಆಯ್ತಾ ಏಯ್ ಗಾಡಿ ತೆಗೆಯೋ ನಡ್ರಿ निम्ष तारेणी सिद्धू ना तप्पिल्को बेड़ा कणम्मा बेजार मड़को बेड़ा सिद्धांतो यावदो आवेश हीगेल्ला माड़बिट अदन्न मनस्सिनल्ली इट्टुकोंडु नीनु यावदे निर्धार तगो बेड़म्मा बेजार मड़को बेड़ा नान बेजार माड़कोंडिल्ल अंकल ನೀವು ಇದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅವರ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ನನ್ನ ಲೈಫ್ ಅಲ್ಲಿ ಮುಕ್ತೋದ ಅಧ್ಯಾಯ ಬರ್ತೀನಿ ಅಂಕಲ್ ಪ್ರೀತಿಗೆ ನಿಜವಾದ ಅರ್ಥ ಉಳಿದಿರತೆ ಇಂತವರಿಂದ ಅಷ್ಟು ಗೌರವ ಕೊಡ್ತಾಳೆ ಪ್ರೀತಿಗೆ ಇಷ್ಟೊತ್ತಾದ್ರೂ ಯಾಕೆ ಯಾರು ಬಂದಿಲ್ಲ ಪಾಪು ಬಂದ್ಯಾ ಬಂದಾಗ್ಲೇ 15 ನಿಮಿಷ ಆಯ್ತು ಸುಮತಿ ಅಮ್ಮ ಇನ್ನು ಯಾರು ಬಂದೇ ಇಲ್ವಲ್ಲ ಮಂಜಣ್ಣ ಹೊರಟಿದಾರಾ ಇಲ್ವಾ
ಮಂಜಣ್ಣ ಮನೆಯಲ್ಲಿಲ್ವೆ ಏನೋ ಕೆಲಸ ಇದೆ ಅಂತ ನಿನ್ನ ಮಾವ ಹೊರಗಡೆ ಕಳಿಸಿದ್ರು ನಿನ್ನನ್ನ ಕರ್ಕೊಂಡು ಬರಕ್ಕೆ ಅಂತ ನಿನ್ನ ಮಾವ ಆಗಾಗ್ಲೇ ಹೊರಟಿದ್ರು ಎಲ್ಲೋ ದಾರಿಲಿ ಇರಬೇಕು ಒಂದು ಫೋನ್ ಮಾಡಿ ನೋಡು ಸರಿ ನನ್ನ ಮಾವಂಗೆ ಫೋನ್ ಮಾಡ್ತೀನಿ ಪಪ್ಪ ಬಂದ್ಯಾ ಎಲ್ಲರೂ ಬಂದ್ಯಾ 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 ಅಂತ ಕೇಳ್ತಿದಿರಲ್ಲ ನಾನು ಆಗ್ಲೇ ಬಂದಾಯ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ ಮನೆಗೆ ಬರಕ್ಕೆ ಜೀಪ್ ಬೇಕು ಜೀಪ್ ತರಬೇಕಾದ್ರೆ ನೀನೇ ಅಲ್ವಾ ಮಾವ ಎಲ್ಲಿದ್ದೀಯಾ ಇನ್ನು ಎಷ್ಟು ಹೊತ್ತಾಗುತ್ತೆ ಓ ಸಾರಿ ಪಾಪು ನಾನೇ ಹೊರಟಿದ್ದೆ ಈ ಕೊಪ್ಪಲ ಗದ್ದೆ ತಿರುವಲ್ಲಿ ಟೈರ್ ಪಂಚರ್ ಸ್ಟೆಪ್ನಿ ಬೇರೆ ಇಲ್ಲ ಏನು ಮಾಡೋದು ಗೊತ್ತಾಗಲಿಲ್ಲ ಮತ್ತೆ ನಾನೇನ್ ಮಾಡ್ಲಿ ಇನ್ನು ಎಷ್ಟು ಹೊತ್ತಾಗುತ್ತೆ ಇಲ್ಲೇ ಕಾಯ್ತಾ ನಿಂತಿರಬೇಕಾ ಬಿಡ್ತೀನಾ ನಿನ್ನ ಕಾಯಕ್ಕೆ ನಾನು ಬಿಡ್ತೀನಾ ನಿನ್ನ ಕರ್ಕೊಂಡು ಬರಕ್ಕೆ ಆಗಲೇ ಏರ್ಪಾಟ್ ಆಗಿದೆ ನಮ್ಮ ಶಿವರಾಮ ಪೇಟೆ ಕಡೆ ಹೊರಟಿದ್ದ ಬರ್ತಾನೆ ಪಾಪನ ಕರ್ಕೊಂಡು ಬರೋ ಅಂದೆ ನೀನು ಹೇಳಿದ ಮೇಲೆ ಆಗಲ್ಲ ಅಂತೀನ ಗುರು ಅಂದ ಅಲ್ಲೇ ಬಂದ ನೋಡು ಶಿವರಾಮ ಇನ್ನೂ ಯಾರು ಬಂದಿಲ್ಲ ಬೇಗ ಬರಕ್ಕೆ ಹೇಳು ಮಾವ ಬಂದ ಬಂದ ಇನ್ನೇನು ಬಂದ್ಬಿಡ್ತಾನೆ ಎಲ್ಲ ನೋಡು ಯಾರು ಬಂದಿಲ್ಲ ಬೇಗ ಬರಕ್ಕೆ ಹೇಳು ಬರ್ತಾನೆ ಬಂದೆ ಬರ್ತಾನೆ ಆಗಿದೆ ನೋಡು ಅಳಿಯಂದ್ರೆ ಪ್ಲಾನ್ ಸಕ್ಸಸ್ ತಾರಿಣಿ ಅಂದ್ರೆ ನೀವೇನಾ ಹೌದು ನಿಮ್ಮ ಮನೆಗೆ ಬಿಡಕ್ಕೆ ಶಿವರಾಮಣ್ಣ ಹೇಳಿದ್ರೆ ಹತ್ತಿ ನೀವು ಯಾರು ಹೊಸಳ್ಳಿ ಶಿವರಾಮಣ್ಣನೇ ಬರ್ತಾರೆ ಅಂತ ಮಾವ ಹೇಳಿದ್ದ ಹೌದು ಅವರೇ ಬರ್ತಿದ್ರು ಅವರ ಜೀಪಲ್ಲಿ ತುಂಬಾ ಮೂಟೆಗಳು ತುಂಬಿದ್ದಾರೆ ಅದಕ್ಕೆ ಅವರು ನಿಮ್ಮನ್ನ ಮನೆಗೆ ಬಿಡಕ್ಕೆ ಹೇಳಿದ್ರು ಬನ್ನಿ ಬೇಗ ಹತ್ತಿ ನನಗೂ ಕೆಲಸ ಇದೆ ಜಾಗ ಇಲ್ಲ ಅಂತ ಗೊತ್ತಾನೆ ನಿಮಗೆ ಕಾಲಕ್ಕೆ ತಕ್ಕಂಗ ಜನ ಚೇಂಜ್ ಆಗ್ತಾರಪ್ಪ ಯಾರಿಗೆ ಗೊತ್ತು ಅದಕ್ಕೆ ಕೇಳ್ದೆ ನಾನು ಚೇಂಜ್ ಆಗಲ್ಲ ಐ ಹೇಟ್ ಲವ್ ಹೌದಾ ಪಕ್ಕನಾ ಪಕ್ಕ ಹಾಗಿದ್ರೆ ನೀನು ಯಾರನ್ನು ಲವ್ ಮಾಡಿಲ್ವಾ ಚಾನ್ಸ್ ಇಲ್ಲ ನನಗೂ ಲವ್ಗೂ ತುಂಬಾ ದೂರ ಅದಕ್ಕೆ ಲವ್ ಅಲ್ಲಿ ಬೀಳು ಸುತ್ತಾಡು ಸಿನಿಮಾ ನೋಡು ಶಾಪಿಂಗ್ ಮಾಡು ಇವೆಲ್ಲ ನಮ್ಗೆ ಆಗ ಬರಲ್ಲ ನಮ್ದೇನಾದ್ರೂ ಚೆನ್ನಾಗಿ ಕೆಲಸ ಮಾಡು ದುಡ್ಡು ಮಾಡು ಇಷ್ಟೇ ನನ್ನ ಮನಸ್ಸಲ್ಲಿರೋದು ಹಾಗಿದ್ರೆ ತಾರಿಣಿ ಏನಾಗ್ಬೇಕು ನಿನ್ಗೆ ಫ್ರೆಂಡ್ ಪರಿ ಫ್ರೆಂಡಾ ಇಲ್ಲ ಕ್ಲೋಸ್ ಫ್ರೆಂಡಾ ಜಸ್ಟ್ ಫ್ರೆಂಡ್ ಯಾಕೆ ಹೇಳ್ತಾ ಇದ್ರೆ ಹೇಳಿದನ ಸುಮ್ಮನೆ ಕೇಳ್ದೆ ಕಣೋ ನಾನು ನಿನ್ನ ಅತ್ತಿಗೆ ಅಲ್ವಾ ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಹೇಳು ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೋ ಏನೇ ಗೊಂದಲ ಇದ್ರು ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೊಳ್ಳೋ ಮುಚ್ಚಿಡಕ್ ಹೋಗ್ಬೇಡ ಮುಚ್ಚಿಡ ವಿಷಯ ಏನೂ ಇಲ್ವಲ್ಲ ಅದಕ್ಕೆ ಹಾಗೇನಾರ ಇದ್ರೆ ಮೊದ್ಲು ಬಂದು ನಿಮ್ಮ ಹತ್ರನೇ ಹೇಳ್ಕೊತೀನಿ ಓಕೆ ಹಾಗಿದ್ರೆ ನಿನ್ ಪ್ರಕಾರ
ನನ್ನ ಹತ್ರ ಮುಚ್ಚಿಡೋಂತ ವಿಷಯ ಏನು ಇಲ್ಲ. ಇರ್ಲಿ ಬಿಡಪ್ಪ, ನೀ ನನ್ನ ಹತ್ರ ಏನು ಮುಚ್ಚಿಟ್ಟಿಲ್ಲ. ನೀನ್ ಹೇಳಿದ್ದೆ ಸರಿ, ಹಾಲ್ ಕುಡಿ. ಥ್ಯಾಂಕ್ಸ್ ಅತ್ತಿಗೆ. ಈ ಪೆನ್ ಡ್ರೈವ್ ಸಿಕ್ತು ಕಣೋ. ಚಿಕ್ಕಮಗಳೂರು ಪಕ್ಷಿಧಾಮ, ನಿನ್ ಟ್ರಿಪ್ ಫೋಟೋಸ್ ಎಲ್ಲ ನೋಡಿದೆ ನಾನು. ಈ ಪೆನ್ ಡ್ರೈವ್ ಸಿಕ್ತು ಅಂತ ಯೋಚನೆ ಮಾಡ್ತಿದ್ಯಾ? ಅತ್ತೆ ರೂಮ್ ಕಬೋರ್ಡ್ ಅಲ್ಲಿ ಇತ್ತು, ನಿನ್ ಮರ್ತಲ್ಲಿ ಇಟ್ಟಿದ್ದೆ ಅನ್ಸುತ್ತೆ. ನಿಂಗೆ ಇದನ್ನ ಕೊಡೋಕ್ಕೂ ಮೊದಲು ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಗೆ ಫೋಟೋಸ್ ನೋಡ್ಬಿಟ್ಟೆ. ಈ ಫೋಟೋಸ್ ಎಲ್ಲ ನೋಡಿದ್ಮೇಲೆ ನನಗೂ ಅಲ್ಲಿಗೆ ಹೋಗ್ಬೇಕು ಅನ್ನಿಸಿದೆ ಸಿದ್ದು. ಎಂತೆಂತ ಪಕ್ಷಿಗಳು, ಕಲರ್ ಕಲರ್ ತುಂಬಾ ಚೆನ್ನಾಗಿದೆ ಕಣೋ. ತಗೋ ಇಟ್ಕೋ. ನೀ ನನ್ನ ಹತ್ರ ಮುಚ್ಚಿಡೋ ಅಂತದ್ದು ಏನೂ ಇಲ್ಲ ಅಲ್ವಾ? ತುಂಬಾ ದಿನ ಆದ್ಮೇಲೆ ವರ್ಕೌಟ್ ಮಾಡಿದ್ಯಾ, ಸುಸ್ತಾಗಿರ್ತೀಯಾ, ಹಾಲು ಕುಡಿ. ಬಂದೆ ಬಂದೆ ಅಣ್ಣ, ಎಲ್ಲ ನೀವು ಹೇಳಿದಾಗೆ ಆಯ್ತು, ಅಲ್ಲೇ ಬರ್ತಿದ್ದೀನಿ. ಮನೆ ದಾರಿ ಇದಲ್ಲ, ನೇರವಾಗಿ ಹೋಗ್ಬೇಕು. ಈ ರಸ್ತೆ ಯಾಕೆ? ದಾರಿ ಗೊತ್ತಿದೆ. ಶಿವರಾಮಣ್ಣ ಇಲ್ಲೊಂದು ಅಂಗಡಿ ಬಾಡಿಗೆ ಇಟ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ದುಡ್ಡು ಕೊಡೋದುಂಟು, ಹಾಗೆ ಕೊಟ್ಬಾ ಅಂತ ಹೇಳಿದ್ದಾರೆ. ಒಂದ್ 5 ನಿಮಿಷ ಅಷ್ಟೇ, ಕೊಟ್ಬಿಟ್ಟು ಹೊರಟ್ಬಿಡೋಣ. ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾಗ್ಬೋದು? ಅದಕ್ಕೆ ಹೋಗಿ ಅಮ್ಮನ ಹತ್ರ ಹೇಳಿದ್ಲು ಅಂತ ಇಟ್ಕೋ, ಅಲ್ಲಿಗೆ ಮುಗೀತು. ಮನೇಲಿ ರಂಪ ರಾಮಾಯಣನೇ. ಸಿದ್ದು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ನೋ, ನನ್ನ ನಂಬಿಕೆ ಎಲ್ಲ ಹಾಳು ಮಾಡ್ಬಿಟ್ಟೆ ಅಂತ ಅಮ್ಮ ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ಗುರು, ಮೊದ್ಲೇ ನನಗೆ ಇದೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ, ಕೈ ಕಾಲೆಲ್ಲ ನಡುತ್ತಿದೆಪ್ಪ. ಹಂಗಿತ್ತ ಇದನ್ನೆಲ್ಲ ಹೋಗಿ ಹೇಳಲ್ಲ ಬಿಡ. ಅಕಸ್ಮಾತ್ ಹೇಳ್ಬಿಟ್ರೆ ಹೇಳಕ್ಕಾಗಲ್ಲ, ಹೇಳಿದ್ರು ಹೇಳ್ಬಿಡ್ತಾಳು, ನಂಬಕ್ಕಾಗಲ್ಲ ಅವಳನ್ನ. ಏ, ಎರಡು ನೀನೇ ಹೇಳ್ತೀಯಲ್ಲಪ್ಪ. ನಿಮ್ಸ ಸುಮ್ಮನಿರೋ, ಟೆನ್ಷನ್ ಅಲ್ಲಿ ನಂಗೂ ತಲೆ ಓಡ್ತಾ ಇಲ್ಲ. ಒಂದು ಕೆಲಸ ಮಾಡು, ನೇರವಾಗಿ ಅವಳ ಹತ್ರ ಹೋಗಿ ನಿಜ ಹೇಳ್ಬಿಡು. ಯಾರ ಹತ್ರ? ಅಮ್ಮನ ಹತ್ರನಾ? ನಿನ್ನ ಹತ್ರವೇ, ಸಂಗೀತನ ಹತ್ರ. ಏನಂತ? ಈ ತರ ಹಿಂಗಾಗಿ ಹಂಗಂಗೆ ಎಂಗೇಜ್ಮೆಂಟ್ ಆಗೋಯ್ತು. ಅದಕ್ಕೆ ಅಮ್ಮನ ಹತ್ರ ಮಾತ್ರ ಹೇಳ್ಬೇಡಿ ಅಂತ ಹೇಳ್ಬಿಡು. ಕೊಟ್ಟು ಕೆರೆದಲ್ಲಿ ಒರೆಸ್ಕೊಂಡಂಗಾಗತ್ತೆ ಅಪ್ಪ. ಅದಕ್ಕೆ ಎಂಗೇಜ್ಮೆಂಟ್ ವಿಷಯ ಗೊತ್ತಿದ್ಯೋ ಇಲ್ವೋ ಅಂತ ನನಗೆ ಡೌಟ್ ಇದೆ. ನಾನು ಹೋಗಿ ಹೇಳ್ಬಿಟ್ರೆ ಅಳ್ಳಕ್ ಬಿದ್ದಂಗಾಗಲ್ವಾ? ಅವಳಿಗೆ ಗೊತ್ತಿದೆಯೋ ಇಲ್ವೋ ಅನ್ನೋ ವಿಷಯ ನಿನಗೆ ಕ್ಲಾರಿಟಿ ಇಲ್ಲ. ಒಂದು ವೇಳೆ ಸಂಗೀತಂಗೆ ನಿನ್ನ ಎಂಗೇಜ್ಮೆಂಟ್ ವಿಷಯ ಗೊತ್ತಾಗಿದೆ ಅಂತ ಇಟ್ಕೊ. ಇಷ್ಟು ಸಲ ಕೇಳಿದ್ರು ಸಿದ್ಧಾಂತ್ ಹೇಳಲಿಲ್ಲ ಅನ್ನೋ ಸಿಟ್ಟಿಗೆ ಅವಳು ಹೋಗಿ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಟ್ರೆ
ಏನ್ ಮಾಡ್ತೀಯಾ? ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಬಂದು ಕೂತಿದ್ದೀನಿ ನಿನ್ನ ಹತ್ರ. ಉತ್ತರ ಕೊಡಪ್ಪ ಅಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದೀಯಲ್ಲ. ನನಗನ್ಸತ್ತೆ ಹೋಗಿ ಹೇಳ್ಬಿಡೋದು ಒಂದೇ ಈಗ ಉಳಿದಿರೋ ದಾರಿ. ಟೆನ್ಷನ್ ಅಲ್ಲಿ ತಲೆ ಕೆಟ್ಟಿದೆ ನಿನಗೆ. ಅತ್ತಿಗೆಗೆ ಹೇಳೋಕ್ಕಾಗಲ್ಲ ಅಂತ ತಾನೇ ಒದ್ದಾಡ್ತಿರೋದು ಇಷ್ಟೊಂದು. ಹೇಳಬೇಕಾಗಿರೋದು ಸಂಗೀತಂಗಲ್ಲ, ನಿಮ್ಮ ಅಮ್ಮಂಗೆ. ಹೇಳ್ತೀನಿ. ಹಿಂಗಿಂಗೆ ನನ್ನ ಎಂಗೇಜ್ಮೆಂಟ್ ಆಯಿತು, ಐಡಿಯಾ ಕೊಟ್ಟಿದ್ದು ನೀನು ಅಂತ ಹೇಳ್ತೀನಿ. ಹಾಗೆಲ್ಲ ಮಾಡ್ಗಿಟ್ಬಿಟ್ಟೆ ಕಣಯ್ಯ, ದಮಯ್ಯ ನಿನ್ನ ಕೈ ಮುಗಿತೀನಿ. ಮೊದಲೇ ನನ್ನ ಅವಳ ಸಂಬಂಧ ಗಾಳಿಗೆ ಬಿದ್ದೋಗೋ ಎಲೆ ಥರ ನೇತಾಡ್ತಾ ಇದೆ. ಏನಾರು ಬಿರುಗಾಳಿ ಎಬ್ಬಿಸ್ಬಿಟ್ರೆ ಮರವೇ ಬಿದ್ದೋಗ್ಬಿಡತ್ತೆ. ಈಗ ಏನು ಮಾಡೋದು ಹೇಳಪ್ಪ? ನನಗನ್ಸೋ ಪ್ರಕಾರ ಸಂಗೀತಂಗೆ ವಿಷಯ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗಿದ್ದಿದ್ರೆ ಚಂಡಿ ಮಾಡಿಬಿಟ್ರವಳು. ಕಾದು ನೋಡೋ ತಂತ್ರನ ಬಳಸೋದೇ ವಾಸಿ. ಲೆಟ್ ಅಸ್ ವೈಟ್ ಆ್ಯಂಡ್ ವಾಚ್. ಏನಾದರೂ ಬೆಳಕು ಕಾಣ್ಬೋದು. ಪಾಪು ಈಗಾಗಲೇ ಬರ್ಬೇಕಾಗಿತ್ತಲ್ಲ ಉಮ್ಮ, ಒಂದು ಗಂಟೆ ತಡ ಆಯ್ತು. ಎಲ್ಲಿ ಅವಳು? ಸುಮತಿ, ಪಾಪು ಎಲ್ಲ? ಅವಳ ಬಗ್ಗೆ ನಿಂಗೆಲ್ಲ ಚೆನ್ನಾಗಿ ಗೊತ್ತಿರುತ್ತಲ್ಲ. ಅವಳನ್ನ ಕರ್ಕೊಂಡು ಬರಕ್ ಇವ್ರು ಆಗ್ಲೇ ಹೋದ್ರು ಅಕ್ಕ. ಬಸ್ ಬರೋ ಸಮಯ ಕರೆಕ್ಟ್ ಆಗಿ ತಲುಪೋ ತರಾನೇ ಹೋಗಿದ್ದಾರೆ. ಇನ್ನೂ ಯಾಕೆ ಬರ್ಲಿಲ್ವೋ ಗೊತ್ತಾಗಿಲ್ಲ. ಅವಿವೇಕಿ ಎಲ್ಲಿ ಹಾಟ ಹೊಡ್ಕೊಂಡಿದ್ದಾನೆ ಯಾರಿಗೆ ಗೊತ್ತು? ಅವನಿಗೆ ಮಾತು ಯಾರು ಸಿಕ್ಬಿಟ್ರೆ ಹೊತ್ತು ಗೊತ್ತು ಒಂದು ಗೊತ್ತಾಗಲ್ಲ. ಸುಮತಿ, ಒಂದು ಫೋನ್ ಮಾಡಿ ಕೇಳಮ್ಮ ಪಾಪು ಎಲ್ಲಿದ್ದಾಳೆ ಅಂತ. ಹಾ ಮಾವ. ಯಾವ್ದೋ ತೋಟ ಕರ್ಕೊಂಡ್ ಬಂದಿದ್ದೀರಲ್ಲ, ಯಾಕೆ? ನಾನೊಬ್ರಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ನಲ್ಲ, ಅವ್ರು ಇಲ್ಲೇ ಇರೋದು, ಅದಕ್ಕೆ ಬಂದೆ. ನೀವ್ಯಾಕೆ ಗಾಡೀಲಿ ಕೂತ್ಕೊಂಡ್ರೆ ಇಲ್ಲಿಗೆ ಬಂದ್ರಲ್ಲ? ಒಬ್ಳೆ ಕೂತ್ಕೊಳ್ಳಕ್ಕೆ ಭಯ ಆಗತ್ತೆ ನನ್ಗೆ, ಅದಕ್ಕೆ ಬಂದೆ. ನಾನ್ ದುಡ್ಡು ಕೊಟ್ಬಿಟ್ಟು ಬರ್ತೀನಿ, ರೀ ಬೇಗ ಬನ್ನಿ. ಆಯ್ತು. ಪಾಪುಗೆ ಫೋನ್ ಹೋಗ್ತಿಲ್ಲ ಮಾವ. ಹೋಗ್ತಿಲ್ವಾ? ಕೆಲವು ಸಾರಿ ದಾರಿಯಲ್ಲಿ ಸಿಗ್ನಲ್ ಸಿಗಲ್ಲ. ಈ ಪಾಲಕ್ಷ ಹೋದ್ನೋ ಇಲ್ವೋ, ಪಾಪು ಹೊರಟ್ಲೋ ಇಲ್ವೋ, ಹೆಂಗ್ ತಿಳ್ಕೊಳ್ಳೋದು? ಅಪ್ಪ ತುಂಬಾ ಯೋಚನೆ ಮಾಡಬೇಡ, ಬರ್ತಾರೆ. ಮಧ್ಯದಲ್ಲಿ ಜೀಪ್ ಏನಾದ್ರೂ ಕೈ ಕೊಟ್ಟಿರ್ಬೋದು, ಪಾಲಕ್ಷ ಪಾಪು ಕರ್ಕೊಂಡು ಬರ್ತಾನೆ. ಪಾಪು ಜೊತೆ ತಿಂಡಿ ತಿನ್ನೋಣ ಅನ್ಕೊಂಡಿದ್ದೆ. ಏನಂತೆ ಸುಮತಿ, ಪಾಪು ಇದ್ದಕ್ಕಿದ್ದಂಗೆ ಬರ್ತಿರೋದು? ಗೊತ್ತಿಲ್ಲ ಅಕ್ಕ, ಏನೋ ಬರ್ತೀನಿ ಅಂತಂದ್ಲು ಅಷ್ಟೇ. ನಿಜವಾಗ್ಲೂ ಗೊತ್ತಿಲ್ವೋ ಅಥವಾ ನನ್ನ ಹತ್ರ ನೀನ್ ಹೇಳ್ತಿಲ್ವೋ? ಸತ್ಯ ಗೊತ್ತಿಲ್ಲ ಅಕ್ಕ. ಸುಮತಿ, ಪಾಪಕ್ಕೆ ಇನ್ನೊಂದ್ಸರಿ ಫೋನ್ ಮಾಡಿ ನೋಡು, ಇಲ್ಲ ನಿನ್ ಗಂಡನ್ಗೆ ಮಾಡು. ಹಾ ಮಾವ. ಇವ್ರ ಫೋನ್ ತಾಕ್ತಿಲ್ಲ ಮಾವ.
ಅಕಲ 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 ಅಕಲ